ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ದಿನ ನಿಮ್ಮ ಫಲ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಇವತ್ತಿನ ಫಲ ಕೆಲವೊಂದು ವಿಜಯವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ಕೆಲಸಗಳು ಪೆಂಡಿಂಗಲ್ಲಿತ್ತು ಅಂತಂದರೆ, ಅಥವಾ ಯಾವುದೇ ಒಂದು ವಾದ ವಿವಾದ ಇರ್ಬೋದು, ಕೆಲಸದಲ್ಲಿರ್ಬೋದು, ಒಂದಿಷ್ಟು ಜಯವನ್ನು ಗಳಿಸ್ತಕ್ಕಂಥದ್ದು, ಜೊತೆಗೆ ಹಣದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ. ಇನ್ನು ನಿಮ್ಮ ಸಂಬಂಧಿಗಳು ಇವತ್ತು ಕೆಲವೊಂದು ನಿರೀಕ್ಷಿತ ಉಡುಗೊರೆಗಳನ್ನು ನಿಮಗೆ ತಂದುಕೊಡುವಂತಹ ಸಾಧ್ಯತೆ ಇದೆ. ನಿಮಗೆ ಕೆಲವೊಂದು ಏನು ಒಂದು ನಿರೀಕ್ಷೆ ಮಾಡಿರ್ತೀರಿ, ಆದರೆ ನಿರೀಕ್ಷೆ ಮಾಡದೇ ಇರುವಂಥ ಜನಗಳಿಂದ ನಿಮಗೆ ಇವತ್ತು ಉಡುಗೊರೆಗಳು ಸಿಗುವಂಥದ್ದು, ಆ ಉಡುಗೊರೆಗಳಿಂದ ಕೆಲವೊಂದು ಸಮಾಧಾನ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣಬಹುದಾಗಿದೆ. ಇನ್ನು ನಿಮ್ಮ ಹಳೆಯ ನೆನಪುಗಳು ಇವತ್ತು ಮರುಕಳಿಸ್ತಕ್ಕಂಥದ್ದು, ಹಿಂದಿನ ದಿನಗಳು ನೆನಪಾಗುವಂಥದ್ದಷ್ಟೇ ಅಲ್ಲ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಬಹಳಷ್ಟು ಹುರುಪು ಹುಮ್ಮಸ್ಸು ಬರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಅತ್ಯಂತ ಪ್ರೀತಿಯ ಜನರು ಇವತ್ತು ಭೇಟಿಯಾಗುವಂತಹ ಸಾಧ್ಯತೆಗಳು, ಇದರಿಂದ ಬಹಳಷ್ಟು ಮನಸ್ಸಿಗೆ ಸಮಾಧಾನವನ್ನು ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಬನ್ನಿ ಆಗಿದ್ದರೆ ವೃಷಭ ರಾಶಿಯವರ ಒಂದು ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ವೃಷಭ ರಾಶಿಯವರು ಇಂದು ಏನು ಒಂದು ಕೆಲಸ ಮಾಡ್ತಾ ಇರ್ತೀರಿ ಅಂಥ ಸ್ಥಳದಲ್ಲಿ ಕೆಲವೊಂದು ಎಲ್ಲರನ್ನೂ ಗೆಲ್ಲುವಂತಹ ಸಾಧ್ಯತೆಗಳು ಮತ್ತು ನಿಮ್ಮದೇ ಮೇಲುಗೈಯಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ದಾರಿಯಲ್ಲಿ ಯಾರೇ ಬಂದರೂ ಕೂಡ ಬಹಳಷ್ಟು ಅವರು ನಿಮಗೆ ಗೌರವವನ್ನು ಕೊಡುವಂಥದ್ದು, ನೀವು ಅವರಿಗೆ ಆಕರ್ಷಿತರಾಗಿ ಕಾಣತಕ್ಕಂಥದ್ದು, ಆಕರ್ಷಣೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಜನ ಧ್ಯಾನ ಮತ್ತು ಯೋಗದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಭೌತಿಕ ಲಾಭಗಳೆರಡಕ್ಕೂ ಕೂಡ ಪ್ರಯೋಜನಕಾರಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹಣಕಾಸು ಕೂಡ ಖಂಡಿತವಾಗಿಯೂ ಇವತ್ತು ವೃದ್ಧಿ ಆಗ್ತಕ್ಕಂಥದ್ದು, ಆದರೆ ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರತಕ್ಕಂಥದ್ದು, ಇದರ ಬಗ್ಗೆ ನೀವು ಗಮನವನ್ನು ಕೊಡುವಂಥದ್ದು ಬಹಳ ಒಳ್ಳೆಯದು. ಇವತ್ತು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 3. ಬನ್ನಿ ವೀಕ್ಷಕರೇ, ಮಿಥುನ ರಾಶಿಯವರ ಒಂದು ಫಲವನ್ನು ನೋಡೋದಾದರೆ, ಮಿಥುನ ರಾಶಿಯವರ ಇಂದಿನ ಫಲ ಕೆಲವೊಂದು ಪ್ರಣಯದ ಆಲೋಚನೆಗಳು ಮತ್ತು ಹಿಂದಿನ ಕನಸುಗಳನ್ನು ಇವತ್ತು ನನಸು ಮಾಡತಕ್ಕಂತಹ ಸಾಧ್ಯತೆಗಳು, ಹಳೆಯ ಯೋಜನೆಗಳು ಬರತಕ್ಕಂತಹ ಸಾಧ್ಯತೆಗಳು, ಇಂದು ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುವಂತಹ ಹೊಸ ಹಣಗಳಿಕೆಯ ವಿಚಾರಗಳು ಕೂಡ ಬಹಳಷ್ಟು ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು, ನಿಮ್ಮಲ್ಲಿ ಕೆಲವೊಂದು ಭವಿಷ್ಯದ ಬಗ್ಗೆ ಯೋಚನೆಗಳು ಹುಟ್ಟುವಂಥದ್ದು, ಆ ಯೋಚನೆಗಳು ನಿಮಗೆ ಖಂಡಿತವಾಗಿಯೂ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಉಚಿತ ಸಮಯದಲ್ಲಿ ಇವತ್ತು ಯಾವುದೇ ಆಟವನ್ನು ಆಡ್ತಕ್ಕಂಥದ್ದು, ಕೆಲವೊಂದು ಜನ ಜಿಮ್ಗೆ ಹೋಗುವಂಥದ್ದು, ಇನ್ನು ಕೆಲವೊಂದು ಜನ ವಾಕಿಂಗಿಗೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಯಾವತ್ತೂ ಕೂಡ ದಯಾಳುವಾಗಿರ್ತಕ್ಕಂತಹ ಮನಸ್ಥಿತಿ, ಅನೇಕ ಸಂತೋಷಗಳನ್ನು ನಿಮಗೆ ಇವತ್ತು ಉದಾರವಾದಂಥ ಭಾವನೆಯಲ್ಲಿರ್ತಕ್ಕಂಥದ್ದು, ಹಣಕಾಸಿನಲ್ಲಿಯೂ ಸಾಕಷ್ಟು ಸುಧಾರಣೆಗಳನ್ನು ಕಂಡುಕೊಂಡು ದೀರ್ಘಕಾಲದಿಂದ ಬಾಕಿ ಇರತಕ್ಕಂತಹ ಹಣ ಇವತ್ತು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮಿಥುನ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 1. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಬಹಳಷ್ಟು ಇವತ್ತು ಸಕ್ರಿಯರಾಗಿರ್ತಕ್ಕಂಥದ್ದು, ಎಲ್ಲ ಕೆಲಸಗಳಲ್ಲಿ ಬಹಳಷ್ಟು ಲವಲವಿಕೆಯಿಂದ ಚಟುವಟಿಕೆಯಿಂದ ಇರತಕ್ಕಂಥದ್ದು, ಹೆಚ್ಚು ಸಾಮಾಜಿಕವಾಗಿರ್ತಕ್ಕಂತಹ ಕೆಲಸಗಳು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥದ್ದು, ಭಾಳಷ್ಟು ಜನ ರಾಜಕಾರಣದಲ್ಲೂ ಕೂಡ ಕೆಲಸ ಮಾಡತಕ್ಕಂಥದ್ದು, ಅಥವಾ ಸಾರ್ವಜನಿಕರು ಕೆಲಸ ಮಾಡತಕ್ಕಂಥದ್ದು, ಅಟ್ಲೀಸ್ಟ್ ಅಷ್ಟು ಆಗದೇ ಇದ್ದರೂ ನೆರೆಹೊರೆಯವರು ಕೆಲಸ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದೆ. ಆಮೇಲೆ ಇವತ್ತು ನೀವೇನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಜನಗಳು ಒಪ್ತಾರೆ, ಅದು ಆ ಸಮಯಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಇನ್ನು ನಿಮ್ಮ ಒಂದು ಕೆಲವೊಂದು ಕೌಶಲ್ಯಗಳು ಭಾಳಷ್ಟು ಪರಿಣಾಮಕಾರಿ ಆಗಿರ್ತವೆ, ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಇನ್ನೂ ಆಕರ್ಷಕವಾಗಿರ್ತಕ್ಕಂತಹ ಇವತ್ತು ಬಹಳ ಕಾಂತಿಯುತವಾಗಿ ಇರುವಂತಹ ಲಕ್ಷಣಗಳು, ನೀವಷ್ಟೇ ಲವಲವಿಕೆಯಾಗಿರಲ್ಲ, ನೀವು ಕೂಡ ಭಾಳಷ್ಟು ಜನರಿಗೆ ಇಷ್ಟ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆದರೆ
ಹಣದ ಲಾಭ ಸ್ವಲ್ಪ ಕಡಿಮೆ, ಸ್ವಲ್ಪ ಹಣದ ಬಗ್ಗೆ ಎಚ್ಚರಿಕೆ ಇರಲಿ. ಇರುವಂಥ ಹಣನೂ ಕೂಡ ಇವತ್ತು ಯಾವುದೋ ಒಂದು ವಿಷಯಕ್ಕೆ ಖರ್ಚಾಗುವಂಥ ಸಾಧ್ಯತೆಗಳು ಬರ್ಬೋದು, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕಟಕ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 5. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಭಾಳಷ್ಟು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಇವತ್ತು ನಿಮಗೆ ಸರಿಯಾದಂತಹ ಒಂದು ಫಲಿತಾಂಶ ಸಿಗುವಂಥ ಸಾಧ್ಯತೆ ಇದೆ. ಉದಾಸೀನ ಮಾಡಿದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗ್ಬೋದು. ಹಾಗಾಗಿ ನೀವು ಭಾಳಷ್ಟು ಯೋಜನೆಯನ್ನು ರೂಪಿಸ್ಕೊಂಡು ಕೆಲಸ ಮಾಡುವಂಥದ್ದು ಒಳ್ಳೆಯದು. ಇನ್ನು ಉಚಿತ ಸಮಯದಲ್ಲಿ ಭಾಳಷ್ಟು ಜನ ಪುಸ್ತಕ ಓದ್ಬೋದು ಅಥವಾ ಮೊಬೈಲ್ನಲ್ಲಿ ಕಾಲ ಕಳಿಬೋದು. ಇನ್ನು ಟಿ ವಿ ನೋಡ್ತಾ ಕಾಲ ಕಳೆಯುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಯಾರೋ ಒಬ್ಬರು ಸದಸ್ಯರು ನಿಮ್ಮ ಮನೆಗೆ ಬಂದು ಸ್ವಲ್ಪ ನಿಮ್ಮ ಒಂದು ಏಕಾಂತಕ್ಕೆ ಅಥವಾ ಏಕಾಗ್ರತೆಗೆ ಧಕ್ಕೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ ಮಟ್ಟನೂ ಕೂಡ ನಿಮಗೆ ಇವತ್ತು ಹೆಚ್ಚಿರುತ್ತೆ. ಇತರರ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆದರೆ ಸ್ವಲ್ಪ ಖರ್ಚು ವೆಚ್ಚಿನ ಮೇಲೆ ಅಂಕುಶ ಇರಲಿ. ಮಕ್ಕಳು ಅಂದರೆ ಈ ಸಿಂಹರಾಶಿಯ ಮಕ್ಕಳು ಕೂಡ ನಿರೀಕ್ಷೆಗಳನ್ನು ಪೂರೈಸಲು ವಿಫಲವಾಗಿ ನಿಮಗೆ ಸ್ವಲ್ಪ ನಿರಾಶೆಯನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ಸಿಂಹರಾಶಿಯ ಇಂದಿನ ಅದೃಷ್ಟ ಸಂಖ್ಯೆ 3. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಇಂದಿನ ಫಲವನ್ನು ನೋಡೋದಾದರೆ, ಇವತ್ತು ಕೆಲವೊಂದು ವಿವಾದಾತ್ಮಕ ವಿಚಾರಗಳನ್ನು ನೀವು ತಪ್ಪಿಸಬೇಕಾಗ್ತದೆ. ಭಾಳಷ್ಟು ಜನ ನಿಮ್ಮ ಮೇಲೆ ದೃಷ್ಟಿ ಇರತಕ್ಕಂಥದ್ದು. ಹಾಗಾಗಿ ನೀವು ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣಗಳಿದೆ, ಜನಗಳ ಅವಶ್ಯಕತೆ ಬಗ್ಗೆ ಬಹಳಷ್ಟು ನೀವು ಒಂದು ಆಕಾಂಕ್ಷೆಯನ್ನು ಹೊಂದಿರ್ತೀರಿ, ಜನಗಳಿಗೆ ಸೇವೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ. ಅಲ್ಲಿ ನಿಮಗೆ ಕೆಲವೊಂದು ಅಪವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ನೈಜ ಗುಣ ಏನಿದೆಯಲ್ಲ, ಅದನ್ನು ವ್ಯಕ್ತಪಡಿಸಲಿಕ್ಕೆ ಭಾಳಷ್ಟು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಆ ಥರ ಒಂದು ಸನ್ನಿವೇಶಗಳಿರುತ್ತೆ. ಇನ್ನು ಉಚಿತ ಸಮಯದಲ್ಲಿ ಸ್ವಲ್ಪ ವ್ಯರ್ಥ ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ದಿನದಲ್ಲಿ ಒಂದು ಸ್ವಲ್ಪ ವಾರನಾದರೂ ಕೂಡ ಸ್ವಲ್ಪ ಅಂದರೆ ಈ ವಾರದಲ್ಲಿ ಒಂದು ದಿನನಾದರೂ ಕೂಡ ಸ್ವಲ್ಪ ಸಮಾಜಕ್ಕೆ ಯೋಚನೆ ಮಾಡುವಂಥ ತಪ್ಪೇನಿಲ್ಲ, ಆದರೆ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇನ್ನು ಕೆಲಸದಲ್ಲಿ ಹಿರಿಯರಿಂದ ಸ್ವಲ್ಪ ಒತ್ತಡ ಇರುತ್ತೆ. ಕೆಲವೊಂದು ನೀವೇನೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಸ್ವಲ್ಪ ಅವ್ರ ಕಡೆಯಿಂದ ಅಪಶ್ರುತಿಯನ್ನು ಕೇಳುವಂತಹ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆ. ಕನ್ಯಾ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ನೋಡಿ, ಇವತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಹೃದಯಕ್ಕೆ ಪ್ರಿಯವಾಗುವಂತಹ ಯಾರಾದರೂ ಇವತ್ತು ನಿಮಗೆ ಮಾತಾಡ್ಬೋದು, ಭೇಟಿ ಆಗ್ಬೋದು, ಅಥವಾ ಕೆಲವೊಂದು ಸಮಸ್ಯೆಗಳು ಕೂಡ ಸರಿಯಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ನಿಮ್ಮ ಪ್ರೇಮ ಜೀವನ ಏನಾದರೂ ಇತ್ತು ಅಂತಂದರೆ, ಮದುವೆ ಆಗಿರಲಿಲ್ಲ, ಪ್ರೇಮ ಜೀವನ ಇತ್ತು ಅಂತಂದರೆ ಒಂದಿಷ್ಟು ಸುಂದರ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಮದುವೆ ಆಗಿದ್ದರೆ ಪತಿ ಪತ್ನಿಯರ ಮಧ್ಯದಲ್ಲಿರ್ತಕ್ಕಂಥ ವಿರಸುಗಳು ಕೂಡ ದೂರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಅಂದರೆ ಈ ತುಲಾರಾಶಿ ವಿದ್ಯಾರ್ಥಿಗಳು ಲ್ಯಾಪ್ಟಾಪು ಅಥವಾ ಟಿ ವಿನೋ ಅಥವಾ ಮೊಬೈಲು ಈ ರೀತಿ ಚಲನಚಿತ್ರ ನೋಡ್ತಕ್ಕಂಥದ್ದು, ಕೆಲವೊಂದು ಜನ ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಚುರುಕುತನ ಇದೆ ನಿಮ್ಮಲ್ಲಿ ಇವತ್ತು, ಒಂದಿಷ್ಟು ವಿಶೇಷವಾದಂಥ ಚುರುಕುತನ. ಬೆಳಿಗ್ಗೆ ಸಮಯದಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿರ್ತೀರಿ. ಇನ್ನು ಆರೋಗ್ಯ ಕೂಡ ಇವತ್ತು ಸಂಪೂರ್ಣವಾಗಿ ನಿಮಗೆ ಭಾಳ ರೆಸ್ಪಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಫಿಸಿಕಲಿ ಫಿಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ತರಾತುರಿಯಲ್ಲಿ ಯಾವುದೇ ಒಂದು ಹೂಡಿಕೆಗಳಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ತುಲಾರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 4. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಒಂದು ಫಲ ನೋಡೋದಾದರೆ, ಕೆಲವೊಂದು ಬಹಳಷ್ಟು ನೀವು ಮಾತುಗಳನ್ನು ಆಡ್ತಾ ಇರ್ತೀರಿ, ಕೆಲವೊಂದು ವಿಚಾರದಲ್ಲಿ ನೇರವಾಗಿ ಹೇಳುವಂಥದ್ರಲ್ಲಿ ಭಾಳಷ್ಟು ನಿಶ್ಚಿಮರು. ಯಾಕಂತಂದರೆ ಸ್ವಲ್ಪ ನೀವು ಮಾತನಾಡುವಾಗ ಭಾಳ ಹಿಡಿತದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಾಂತಂದರೆ ಸುಮ್ಮನೆ ಜನಗಳ ವಿಚಾರದಲ್ಲಿ ನೀವು ಕೆಟ್ಟವರು ಅಂತ ಅನಿಸ್ಕೋಬೇಕಾಗತ್ತೆ. ಎಷ್ಟೋ ಸಮಯದಲ್ಲಿ ಈ ಥರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಬೆಂಬಲ ನೀಡ್ತಕ್ಕಂಥ ಸ್ನೇಹಿತರು ಕೂಡ ನಿಮ್ಮನ್ನು ಇವತ್ತು ಸಂತೋಷವಾಗಿರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಇನ್ನು ಇವತ್ತು ನಿಮ್ಮ ತಂದೆನೋ ಅಥವಾ ತಾಯಿಯೋ ಯಾರೊಬ್ಬರೂ ಕೂಡ ನಿಮಗೆ ಹಣ ಯಾವ ರೀತಿ ಉಳಿಸ್ಕೋಬೇಕು ಅನ್ನುವಂಥ ವಿಚಾರವಾಗಿ ನಿಮಗೆ ಇವತ್ತು ಗೈಡ್ ಮಾಡ್ತಾರೆ. ಅದನ್ನು ಸ್ವಲ್ಪ ಸಾಧ್ಯವಾದಷ್ಟು ಅಪ್ಲೈ ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಭಾಳಷ್ಟು ಇವತ್ತು ನಿಮ್ಮಲ್ಲಿ ಒಂದು ಧೈರ್ಯ ಇರುತ್ತೆ, ಆ ಧೈರ್ಯದಿಂದ ಪ್ರೀತಿಯನ್ನು ಗೆಲ್ಲುವಂತಹ ತಾಕತ್ತು ಇರತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸದಲ್ಲೂ ಕೂಡ ಸಂಭವಿಸ್ತಕ್ಕಂಥ ಕೆಲವೊಂದು ಬದಲಾವಣೆಗಳಿಂದ ಪ್ರಯೋಜನ ಕೂಡ ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಯಾವುದಾದ್ರೂ ಕೆಲವೊಂದು ಪ್ರಯಾಣದ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ವೇಳಾಪಟ್ಟಿಯನ್ನು ಸಿದ್ಧ ಮಾಡ್ತಕ್ಕಂಥ ಸಾಧ್ಯತೆಗಳು ಕೆಲವೊಬ್ಬರಿಗಿದೆ. ಇನ್ನು ಸಂಗಾತಿ ಪತಿ ಇರಲಿ ಅಥವಾ ಪತ್ನಿ ಇರಲಿ, ಒಬ್ರಿಗೊಬ್ಬರು ಅವರ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಇವತ್ತು ಭಾಳಷ್ಟು ಸುಂದರವಾಗಿ ಜೀವನ ಕಳೀತಕ್ಕಂಥ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಇಂದಿನ ಫಲವನ್ನು ಗಮನಿಸೋದಾದರೆ ಕೆಲವೊಂದು ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಇವತ್ತು ಕೆಲವೊಂದು ಏನು ಸಮಸ್ಯೆಗಳಿರ್ತವೆ ಆ ಸಮಸ್ಯೆ ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಭಾಳಷ್ಟು ಚಿಂತೆ ಮಾಡ್ತಾ ಇರ್ತೀರಿ, ಹಾಗಾಗಿ ಸ್ವಲ್ಪ ಗಮನ ಕೊಡುವಂಥದ್ದು ಒಳ್ಳೆಯದು. ಸ್ವಲ್ಪ ನಿಮ್ಮಿಂದ ಸ್ವಲ್ಪ ಉದಾಸೀನತೆ ಇರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಕೆಲವೊಂದು ವಿಚಾರದಲ್ಲಿ, ಕೆಲಸದಲ್ಲಿ ಆಗಿರ್ಬೋದು, ಮನೆ ವಿಷಯದಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಉದಾಸೀನ ಮಾಡ್ತಾ ಇದ್ದೀನಿ ಅನ್ನುವಂಥ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಿ ಧೃತಿಗೆಡಬೇಡಿ. ಯಾವುದೇ ವೈಫಲ್ಯಗಳು ಸಹ ನಿಮ್ಮ ಜೀವನದ ಕೆಲವೊಂದು ಮುಂದಿನ ದಾರಿಗೆ ಒಂದು ದಿಕ್ಸೂಚಿ ಆಗಬಹುದು, ಹಾಗಾಗಿ ಅದನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ಹೆಚ್ಚುವರಿ ಜ್ಞಾನವನ್ನು ಇವತ್ತು ಪಡ್ಕೊಳ್ಳುವಂಥ ಸನ್ನಿವೇಶಗಳು ಬರ್ಬೋದು. ನಿಮ್ಮ ಜೀವನ, ನೀವಿರುವಂಥ ಪರಿಸ್ಥಿತಿ ಅಥವಾ ನೀವಿರುವಂಥ ಸಮಯ ನಿಮಗೆ ಕೆಲವೊಂದು ಪಾಠವನ್ನು ಕಲಿಸುವಂತಹ ಸಾಧ್ಯತೆ, ಅದರಿಂದ ನೀವು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರತಕ್ಕಂಥದ್ದು. ಇನ್ನು ರಾತ್ರಿ ವೇಳೆಯಲ್ಲಿ ನೀವು ಮನೆಯಿಂದ ಕೆಲವೊಂದು ಸದಸ್ಯರಿಂದ ದೂರ ಹೋಗಿ ಒಂದಿಷ್ಟು ಜನ ಸ್ವಲ್ಪ ಆರಾಮಾಗಿ ಇರಬೇಕು ಅನ್ನುವಂಥ ವಿಚಾರ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಒಂದು ಫಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಭಾಳಷ್ಟು ಜನ ಮನೆಯಿಂದ ಹೊರಗೆ ಹೋಗಿ ಕೆಲವೊಂದು ಉದ್ಯೋಗಗಳನ್ನು ಮಾಡ್ತಕ್ಕಂಥದ್ದು, ಅಧ್ಯಯನಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಥವರಿಗೆ ಭಾಳಷ್ಟು ಹಣಕಾಸಿನ ಇದು ಏನಾಗುತ್ತೆ, ಹಣಕಾಸು ಗಳಿಸುವಂಥದ್ದು, ಒಂದಿಷ್ಟು ಸಮಯ ಕೂಡ ಹಾಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕುಟುಂಬದ ಪರಿಸ್ಥಿತಿ ಕೂಡ ನೀವು ಏನು ಯೋಚನೆ ಮಾಡ್ತಾ ಇದ್ದರೆ ಆ ಥರ ಇರಲ್ಲ, ಅದ್ರ ವಿರುದ್ಧವಾಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮನೆಯಲ್ಲೂ ಕೂಡ ಯಾವುದೇ ವಿಷಯದಲ್ಲಿ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲದ ವಾತಾವರಣಗಳು ನಿರ್ಮಾಣ ಆಗುತ್ತೆ, ಅದನ್ನು ಅಲ್ಲಿಂದಲ್ಲಿಗೆ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಅಂಥ ಪರಿಸ್ಥಿತಿಯನ್ನು ನೀವೇ ಸ್ವತಃ ನಿಭಾಯಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಪ್ರೀತಿ ಹಂಚಿಕೊಳ್ಬೇಕಾಗ್ತದೆ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಜನರಿಗೆ, ಇದರ ಕಡೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲವೊಂದು ಏನು ನೀವು ಕೆಲಸ ಮಾಡ್ತಾ ಇರ್ತೀರಿ ಆ ಕೆಲಸದಲ್ಲಿ ಕೆಲವೊಂದು ನಿರ್ಧಾರಗಳು ಆ ಸಮಯಕ್ಕಿಂತ ಮೊದಲೇ ತಗೊಳ್ಳುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಅದೇ ಸಮಯದಲ್ಲಿ ಕೆಲವೊಂದು ಸಮಯೋಚಿತವಾಗಿರ್ತಕ್ಕಂಥ ನಿರ್ಣಯಗಳನ್ನು ಕೈಗೊಳ್ಳಿ, ಖಂಡಿತವಾಗಿಯೂ ಒಂದು ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಇನ್ನು ಕಿರಿಕಿರಿ ಆಗಿರ್ಬೋದು, ಇನ್ನು ಕೆಲವೊಂದು ಮಾನಸಿಕ ಶಾಂತಿಗೆ ಏನು ಮಾಡ್ತೀರಿ, ಕೆಲವೊಬ್ಬರು ಸ್ನೇಹಿತರ ಹತ್ರನೋ ಅಥವಾ ಹಿತೈಷಿಗಳ ಹತ್ರನೋ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಆದರೆ ಅತಿಯಾದಂತಹ ವೈಯಕ್ತಿಕ ವಿಚಾರಗಳನ್ನು ಬೇರೆಯವ್ರ ಹತ್ರ ಹಂಚಿಕೊಳ್ಳುವಂಥದ್ದು ಅಷ್ಟು ಒಳ್ಳೆಯ ವಿಚಾರ ಅಲ್ಲ, ಇದರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಇವತ್ತಿನ ಅದೃಷ್ಟ ಸಂಖ್ಯೆ 2. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಮನಸ್ಸಿನಲ್ಲಿ ಉದ್ಭವ ಆಗ್ತಕ್ಕಂತಹ ಹೊಸ ಹಣಗಳಿಕೆ ವಿಚಾರಗಳು ಇವತ್ತು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ನೀವೇ ಯೋಚನೆ ಮಾಡ್ತಾ ಇರ್ತೀರಿ, ಓನಾಗಿ ಕೆಲವೊಂದು ಕಲ್ಪನೆಗಳನ್ನು ಮಾಡ್ತಾ ಇದ್ದೀರಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಯೋಚನೆಗಳನ್ನು ಇಟ್ಕೊಂಡಿದ್ದೀರಿ. ಅದು ಖಂಡಿತವಾಗಲೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿ, ಆಯಿತಾ. ಇನ್ನು ಸ್ವಲ್ಪ ಮನೆಯಲ್ಲಿ ಕೆಲವೊಂದು ವಸ್ತುಗಳು, ಹಳೆ ವಸ್ತುಗಳು ಸಿಗ್ಬೋದು ಅಥವಾ ಇರೋ ವಸ್ತುಗಳು ಚದುರಬಹುದು, ಅದನ್ನು ಸರಿ ಮಾಡ್ಬೋದು, ಕೆಟ್ಟಿರುವಂಥ ವಸ್ತು ರಿಪೇರಿ ಮಾಡ್ಬೋದು. ಇದಕ್ಕಾಗಿ ಒಂದಿಷ್ಟು ದುಡ್ಡು ಅಥವಾ ಸಮಯನೂ ಖರ್ಚು ಮಾಡುವಂಥ ಸಾಧ್ಯತೆಗಳು ಬರ್ಬೋದು. ಸ್ವಲ್ಪ ಈ ಸಂಬಂಧದಲ್ಲಿ ಕೆಲವೊಂದು ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿದೆ.
ಬಂಧು ಬಾಂಧವರಲ್ಲಿ ಕೆಲವೊಂದು ಸಮಸ್ಯೆಗಳಿದ್ರು ಕೂಡ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಇನ್ನು ಮುಂದೆ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಸಮಯ ಇರೋದರಿಂದ ಸಂತೋಷವಾಗಿರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಕುಂಭರಾಶಿಯವರು ಈ ಭೂಮಿಗೆ ಸಂಬಂಧಿಸಿರತಕ್ಕಂಥ ವಿಷಯಕ್ಕೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರ್ತಾ ಇರತಕ್ಕಂಥದ್ದಿದೆ. ಇನ್ನು ಭಾಳಷ್ಟು ಆಶಾಪ್ರಿಯರು ಕೂಡ ಇರ್ತಕ್ಕಂಥದ್ದು. ಇವತ್ತು ಭಾಳ ನಗ್ತೀರಿ, ಯಾವುದೋ ಒಂದು ಸುತ್ತಮುತ್ತ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ನಗುವಂಥ ಸಾಧ್ಯತೆಗಳು ತುಂಬ, ಅದು ನಿಮಗೆ ಆರೋಗ್ಯಕ್ಕೆ ತುಂಬ ಟಾನಿಕ್ ಆಗಿ ಪರಿವರ್ತನೆ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ ವೀಕ್ಷಕರೇ, ಮುಂದಿನ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಇಂದಿನ ಫಲ ಯಾವ ರೀತಿ ಇದೆ ಗೊತ್ತಾ ನೋಡಿ. ಮೀನರಾಶಿಯವರು ಯಾವುದೇ ಒಂದು ನೆರವಿಲ್ಲದಂತೆ ಒನ್ ಮ್ಯಾನ್ ಆರ್ಮಿ ಥರ ಎಲ್ಲವನ್ನೂ ಕೂಡ ಪ್ರಮುಖ ಕೆಲಸಗಳನ್ನು ನಿಭಾಯಿಸುವಂತಹ ಸಾಧ್ಯತೆ, ಅಷ್ಟೊಂದು ಬುದ್ಧಿ, ಅಷ್ಟೊಂದು ಧೈರ್ಯ, ಅಷ್ಟೊಂದು ಚಾಕಚಕ್ಯತೆ ಇವತ್ತು ನಿಮ್ಮಲ್ಲಿ ಕಂಡುಬರುತ್ತೆ. ಬೇರೆಯವರು ಏನೇ ತಪ್ಪಾಗಿ ತಿಳ್ಕೊಂಡ್ರು ತೊಂದರೆ ಇಲ್ಲ, ನೀವು ಒಳ್ಳೇದು ಮಾಡ್ತಾ ಇದ್ದೀರಾ, ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ಸಂಜೆ ವೇಳೆಗೆ ಕೆಲವೊಬ್ಬರು ಆಪ್ತರು ಮನೆಗೆ ಬರ್ತಕ್ಕಂತಹ ಸಾಧ್ಯತೆ, ಅಥವಾ ನೀವಾದರೂ ಫೋನಲ್ಲಿ ಮಾತಾಡ್ಬೋದು, ಅಥವಾ ಯಾರೋ ಆಪ್ತರು ನಿಮ್ಗೆ ಫೋನಲ್ಲಿ ಮಾತಾಡುವಂಥ ಸಾಧ್ಯತೆಗಳಿದೆ. ಆದರೆ ಈ ಸಮಯದಲ್ಲಿ ನಿಮಗೆ ಅವರ ಯಾವುದೇ ಮಾತು ಸ್ವಲ್ಪ ಕೆಟ್ಟದಂತ ಅನ್ನಿಸ್ಬೋದು, ಅದು ನಿಮ್ಮ ಮನಸ್ಸಿಗೆ ಹಿಡಿಸ್ದೇ ಇರ್ಬೋದು. ಬಿಟ್ಟಾಕಿ, ಅದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಳ್ಳೆಯದನ್ನು ಮಾತ್ರ ತಗೊಳ್ಳಿ, ಕೆಟ್ಟದನ್ನು ಬಿಟ್ಟಾಕ್ಬಿಡಿ. ಓಕೆ. ಇನ್ನು ಪತಿ ಪತ್ನಿಯರ ದಾಂಪತ್ಯ ಜೀವನ ಇವತ್ತು ತುಂಬ ಚೆನ್ನಾಗಿರತಕ್ಕಂಥದ್ದು. ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಒಬ್ರಿಗಾಗಿ ಒಬ್ಬರು ತ್ಯಾಗದ ಮಾತುಗಳನ್ನು ಆಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಏನು ಒಂದು ಮಹತ್ವಾಕಾಂಕ್ಷೆಗಳಿರುತ್ತೆ, ಆಕಾಂಕ್ಷೆ, ಯೋಚನೆ, ಯೋಜನೆಗಳಿರ್ತವೆ, ಕೆಲವೊಂದು ಭಯ ಇದೆ ನಿಮ್ಮಲ್ಲಿ, ಅದು ಆಗುತ್ತೋ ಏನಿಲ್ಲ ಅನ್ನುವಂಥ ಭಯ ಇದೆ. ಆ ಭಯ ನಿಮಗೆ ಹಾನಿ ಮಾಡುವಂಥ ಸಾಧ್ಯತೆ ಇದೆ. ಆ ಭಯ ತೆಗೆದಾಕಿ ಕಾನ್ಫಿಡೆನ್ಸಿಂದ ಕೆಲಸ ಮಾಡಿ, ಖಂಡಿತ ಒಂದು ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ಇನ್ನು ನಿಮಗೆ ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಂದಿಷ್ಟು ಸಲಹೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ಒಳ್ಳೆಯ ಸಲಹೆಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಫಲ ಸಿಗುವಂಥದ್ದು. ಮೀನರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 7. ನೋಡಿದ್ರಲ್ಲ ವೀಕ್ಷಕರೇ, ದಿನಭವಿಷ್ಯ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.